ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಮಹಿಳಾ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಹೇಗೆ ಆಚರಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಅವರು ಒಂದು ಹೇಗೆ ಇವರು ಸಕ್ಸಸ್ಫುಲ್ ಆಗಿದ್ದಾರೆ ನಮ್ಮ ಟೈಮ್ ತಗೊಳ್ಳೋದ್ರಲ್ಲಿ ಅಂದರೆ, ಭಾಳಷ್ಟು ಮೊದಲೇ ಪ್ಲ್ಯಾನ್ ಮಾಡಿಬಿಟ್ರು ಇವರು. ಸೊ ಬೇರೆಯವರು ಎಲ್ಲರೂ ಬಂದು ಅವ್ರ ಪ್ರೋಗ್ರಾಮ್ ಮಾಡಿಕೊಂಡು ಮತ್ತೆ ಟೈಮ್ ತಗೊಳ್ಳೋಕ್ಕೆ ಮೊದಲೇ ಇವರು ಸುಮಾರು ಸಮಯದ ಮೊದಲೇ ಇದನ್ನು ಯೋಜನೆ ಹಾಕ್ಕೊಂಡಿದ್ದರಿಂದ ಇವತ್ತು ನಮ್ಮಿಬ್ಬರನ್ನ ಇಲ್ಲಿಗೆ ಕರೆ ತರೋದ್ರಲ್ಲಿ ಭಾಳಷ್ಟು ಯಶಸ್ವಿ ಆಗಿದ್ದಾರೆ ಅಂತ ನಾನು ಹೇಳ್ಬೋದು. ಇವತ್ತು ಇಲ್ಲಿ ಬರೋದಕ್ಕೂ ನಂದು ಒಂದು ಮುಖ್ಯ ಕಾರಣ ಇದೆ. ನಾನು ಮತ್ತು ಪ್ರೀತಿಯವರು ಈ ಹಿಂದೆ ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡಿ ಬಂದಿರುವಂಥವ್ರು. ಆಗ ಕರೋನಾ ಪೀರಿಯಡು ತುಂಬ ಪೀಕ್ ಆಗಿದ್ದಂಥ ಸಮಯ, ಇಬ್ಬರು ಫೀಲ್ಡ್ ಜಾಬಲ್ಲಿ ಇದ್ದವರು. ನಂತರ ಈ ಟೀಮ್ನ ನಾನು ಭೇಟಿ ಮಾಡಿ ಇವತ್ತಿಗೆ 6 ತಿಂಗಳಾಗಿದೆ ಬಳ್ಳಾರಿ ಟೀಮ್ನ. ಸೊ ಭಾಳಷ್ಟು ಟೀಮನ್ನು ನೋಡಿಕೊಂಡು ಇಲ್ಲಿ ಟೀಮನ್ನು ಕೂಡ ನಾನು ನೋಡಿದ್ದೀನಿ. ಪರ್ಸ್ನಲಿ ಐ ವುಡ್ ಸೇ ದಟ್ ಇಲ್ಲಿನ ಟೀಮಲ್ಲಿ ಇರುವಂಥ ಎಲ್ಲ ಟೀಮ್ ಮೆಂಬರ್ಸು ಹೈಲಿ ಡೆಡಿಕೇಟೆಡ್ ಸ್ಟಾಫ್. ದಟ್ ಅದು ತುಂಬಾ ನನಗೆ ಸಂತೋಷವನ್ನು ಕೊಟ್ಟಿದೆ. ಮತ್ತು ನನ್ನ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಂಡಿರುವಂಥ ರೈಟ್ ಸೈಡಿಂದ ನಾನು ಸ್ಟಾರ್ಟ್ ಮಾಡ್ತೇನೆ, ಡಾಕ್ಟರ್ ವಿಜಯಲಕ್ಷ್ಮಿ. ಅವರು ಈಗಾಗಲೇ ರಿಟೈರ್ಡ್ ಆಗಿ, ಭಾಳಷ್ಟು ಜನ ರಿಟೈರ್ ಆದರೆ ನಮ್ಮದು ಇವತ್ತಿಗೆ ಮುಗೀತು, ಮನೆಯಲ್ಲಿ ರಿಲ್ಯಾಕ್ಸ್ ಮಾಡಬೇಕು ಅಂತ ಒಂದು ಭಾವನೆಯೇ ಇರುತ್ತೆ. ಆದರೆ ಡಾಕ್ಟರ್ ವಿಜಯಲಕ್ಷ್ಮಿಗೆ ನಾವು ಕಾಯಕಲ್ಪ ನೋಡಲ್ ಅಧಿಕಾರಿ ಅಂತ ಮಾಡಿದ ನಂತರ ಶಿ ಈಸ್ ವರ್ಕಿಂಗ್ ವಿತ್ ಡಬಲ್ ಎನರ್ಜಿ. ಐ ಆಮ್ ರಿಯಲಿ ಮೋಟಿವೇಟೆಡ್ ನೋಡೋಕ್ಕೆ ಎಷ್ಟು ಎನರ್ಜಿ ಇದಪ್ಪ ಇವರಿಗೆ ಅಂತ. ಇವಾಗೂ ಕೂಡ ಪ್ರತಿಯೊಂದು ಸ್ಥಳನ ಖುದ್ದು ಫೀಲ್ಡ್ ವಿಸಿಟ್ ಹೋಗ್ತಾರೆ ಅವರು. ಎಲ್ಲೆಲ್ಲಿ ಇದೆ ಪಿ ಎಚ್ ಸಿಗೆ ಏನು ರಿಕ್ವೈರ್ಮೆಂಟ್ ಇದೆ, ಅಲ್ಲಿನ ಒಂದು ಮೆಡಿಕಲ್ ಆಫೀಸರ್ ಜೊತೆ ಕೂತ್ಕೊಂಡು ಲಿಸ್ಟ್ ಔಟ್ ಮಾಡಿಕೊಂಡು ಬಂದು ಕೇಳ್ತಾರೆ, ಮೇಡಮ್ ಇದು ಬೇಡ ನನಗೆ, ಇಲ್ಲಿ ಇದು ಈ ಅವಶ್ಯಕತೆ ಇದೆ, ಇದನ್ನು ಚೇಂಜ್ ಮಾಡೋಣ. ಐ ಮೀನ್ ಸೋ ಮಚ್ ಆಫ್ ಎನರ್ಜಿ ಡಾಕ್ಟರ್, ಆ್ಯಂಡ್ ರಿಯಲಿ ಅಪ್ರಿಷಿಯೇಟ್ ಯುವರ್ ಎಫರ್ಟ್ಸ್. ಕೀಪ್ ಅಪ್ ದಿ ಗುಡ್ ವರ್ಕ್. ಐ ವುಡ್ ಆಲ್ವೇಸ್ ಸೇ ಐ ಆಮ್ ವೆರಿ ಪ್ರೌಡ್ ಅಬೌಟ್ ದಿ ವರ್ಕ್ ದಟ್ ಈಸ್ ಹ್ಯಾಪನಿಂಗ್. ಆ್ಯಂಡ್ ಡಾಕ್ಟರ್ ಮರಿಯಮ್, ಶಿ ವಾಸ್ ದಿ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್. ಸೊ ಕೋವಿಡ್ ಪೀರಿಯಡಲ್ಲಿ ಎಲ್ಲ ಡೇಟಾವನ್ನು ಕೂಡ ನಾವು ಏನೇ ಕೆಲಸ ಮಾಡ್ತೀವಿ ಫೀಲ್ಡಲ್ಲಿ, ಸ್ಟೇಟ್ ಅವರು ನಮಗೆ ಅದನ್ನು ಪರಿಶೀಲನೆ ಮಾಡಬೇಕಂದ್ರೆ ನಾವು ಏನು ಡೇಟಾ ಅಪ್ಡೇಷನ್ ಮಾಡ್ತೀವಿ, ಸ್ಟೇಟಿಂದ ಕೋಆರ್ಡಿನೇಷನ್ ಮಾಡಿಕೊಂಡು ಲಾಜಿಸ್ಟಿಕ್ಸ್ ಏನು ತಗೊತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಶಿ ವಾಸ್ ದಿ ಚೈನ್ ಲಿಂಕ್ ಬಿಟ್ವೀನ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ದಿ ಸ್ಟೇಟ್ ಡಿಪಾರ್ಟ್ಮೆಂಟ್. ಸೊ ಭಾಳಷ್ಟು ಪ್ರೆಷರಲ್ಲಿ ಆ ಒಂದು ಸರ್ವೆಲೆನ್ಸ್ ಆಫೀಸರ್ ಇರ್ತಾರೆ ಆ ಪ್ರತಿ ಜಿಲ್ಲೆಯಲ್ಲೂ ಕೂಡ. ಇಲ್ಲಿ ನೋಡಿದ್ರೆ ಭಾಳಷ್ಟು ಸ್ಟ್ರೀಮ್ ಲೈನ್ ಆಗಿತ್ತು ಕೆಲಸ. ಯಾರು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡ್ತಾರೆ ಗೊತ್ತಿದೆ, ಯಾರು ಅಪ್ಡೇಷನ್ ಮಾಡ್ತಾರೆ ಗೊತ್ತಿದೆ. ಲೈಕ್ ಎವ್ರಿಥಿಂಗ್ ಇಸ್ ಸೋ ವೆರಿ ವೆಲ್ ಆರ್ಗನೈಸ್ಡ್ ಆ್ಯಂಡ್ ತುಂಬ ಚೆನ್ನಾಗಿ ನಡೀತಾ ಇತ್ತು. ಆ್ಯಂಡ್ ಗುಡ್ ವರ್ಕ್ ಡಾಕ್ಟರ್ ಮರಿಯಮ್. ಆ್ಯಂಡ್ ಆಲ್ಸೋ ಶಿ ಈಸ್ ಡೂಯಿಂಗ್ ಅವರ್ ನಮ್ಮ ಏನು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಇದೆ, ಎಲ್ಲ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ದು ಶಿ ಈಸ್ ಆಲ್ಸೋ ದಿ ನೋಡಲ್ ಅಧಿಕಾರಿ. ಆಫ್ಟರ್ ಪಾಸ್ಟ್ 2-3 ಮಂತ್ಸ್ ಶಿ ಹಸ್ ರಿಯಲಿ ರಿವ್ಯಾಂಪ್ಡ್ ಇಟ್ ಆ್ಯಂಡ್ ಗೆಟಿಂಗ್ ಇಟ್ ಡನ್ ಇನ್ ಅ ವೆರಿ ಗುಡ್ ಮ್ಯಾನರ್, ಆಲ್ ಬ್ರ್ಯಾಂಡಿಂಗ್ ಆ್ಯಂಡ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್. ಆ್ಯಂಡ್ ಎನಿ ಟಾಸ್ಕ್ ಇಸ್ ಗಿವನ್ ಬಿಟ್ ಅವ್ರದ್ದು ಏನು ಸ್ಟಾಫ್ ಕ್ರಂಚ್ ಇದೆ ಎಲ್ಲದು ಸೇರಿಸಿ ಸಮ್ಹೌ ಶಿ ಈಸ್ ಟ್ರೈಂಗ್ ಟು ಡೆಲಿವರ್. ಡಾಕ್ಟರ್ ಗುಡ್ ಅಬೌಟ್ ದ್ಯಾಟ್. ಆ್ಯಂಡ್ ಅಲಾಂಗ್ ವಿತ್ ಡಾಕ್ಟರ್ ಮರಿಯಮ್ ಆ್ಯಂಡ್ ಡಾಕ್ಟರ್ ಇಂದ್ರಾಣಿ ಮತ್ತು ನಮ್ಮ ಟೀಮ್ ಎಲ್ಲ ಒಂದು ಈ ಹಿಂದೆ ಡಿಸ್ಟ್ರಿಕ್ಟ್ ಆಫೀಸರ್ಗೆ ಹೋಗಿದ್ದಾಗ ನಮ್ಮ ಒಂದು ಹಾಸ್ಪಿಟಲ್ಗೆ ಒಂದು ಸರ್ವೈಕಲ್ ಕ್ಯಾನ್ಸರು ಬ್ರೆಸ್ಟ್ ಕ್ಯಾನ್ಸರ್ದು ನಾವು ಸ್ಕ್ರೀನಿಂಗ್ ಮಾಡಬೇಕು ಗ್ರಾಮ ಮಟ್ಟದಲ್ಲಿ ಅಂತ ಹೇಳಿದಾಗ, ದೇ ಹವ್ ಕಮ್ ಔಟ್ ರಿಯಲಿ ವೆಲ್ ಬೋತ್ ಆಫ್ ದೆಮ್. ಇಬ್ಬರು ಕೂಡ ಖಂಡಿತ ನಾವು ಮಾಡ್ತೇವೆ ಮೇಡಮ್, ಆ್ಯಂಡ್ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಇಸ್ ದೇರ್ ಅಲಾಂಗ್ ವಿತ್ ದಟ್ ಅಂತ ನಮಗೆ ವಿಶ್ವ ಕ್ಯಾನ್ಸರ್ ದಿನಾಚರಣೆ ದಿನ ಕೂಡ. ಯುವರ್ ಡಾಕ್ಟರ್ ರೈಟ್ ನೋ ವಿಜಯಲಕ್ಷ್ಮಿ, ಓಕೆ. ಸೊ ವಿಜಯಲಕ್ಷ್ಮಿ ಆ್ಯಂಡ್ ಅದರ್ಸ್ ಎಲ್ಲ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಅವರು ಕೂಡ ನಮಗೆ ಅವತ್ತು ಕೈ ಜೋಡಿಸಿದ್ದಾರೆ ಆ ಒಂದು ಸ್ಕ್ರೀನಿಂಗ್ನಲ್ಲಿ. ಇನ್ನು ಏನು ನಡೀತಾ ಇದೆ ಅನ್ನೋದನ್ನು ಡೆಫಿನೆಟ್ಲಿ ಐ ವುಡ್ ಆಸ್ಕ್ ನಮ್ಮ ಡಾಕ್ಟರ್ ಮರಿಯಮ್ ಆ್ಯಂಡ್ ಡಾಕ್ಟರ್ ವಿಜಯಲಕ್ಷ್ಮಿ ಆ್ಯಂಡ್ ಡಾಕ್ಟರ್ ಇಂದ್ರಾಣಿ ಆ್ಯಂಡ್ ವಿಜಯಲಕ್ಷ್ಮಿ ಟು ಟೇಕ್ ಇಟ್ ಫಾರ್ವರ್ಡ್ ಇರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್. ಇಟ್ ಶುಡ್ ಬಿ ಅ ಲಾಂಗ್ ಟರ್ಮ್ ಅಜೆಂಡಾ ಅಂತ ಈ ಒಂದು ವೇದಿಕೆ ಮುಖಾಂತರ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರೀತಿಯವರು ಹೇಳ್ತಾ ಇದ್ರು, ನಾನು ಸೇಮ್ ಕೆಲಸ ಕುಮಟಾಲಿದ್ದಾಗ ಮಾಡಿದ್ದೆ ಅಂತ. ಭಾಳಷ್ಟು ಸಂತೋಷ ಆಯಿತು. ಯಾವುದೇ ಒಂದು ಮಹಿಳಾ ಅಧಿಕಾರಿ ಇದ್ದರೆ ಒಂದು ಎಕ್ಸ್ಟರ್ನಲ್ ಒಂದು ಎಕ್ಸ್ಟ್ರಾ ಟಚ್ಚೇ ಇರುತ್ತೆ ಆ ಕೆಲಸ ಮಾಡೋದ್ರಲ್ಲಿ ಅನ್ನೋದು ನನಗೆ ಇವತ್ತು ಕೋರಿಲೇಷನ್ ಆಫ್ ಡೇಟಾ ಆಗಿದ್ದರಿಂದ ಪ್ರೀತಿಯವರು ಶೇರ್ ಮಾಡಿದಾಗ ಐ ಫೆಲ್ಟ್ ವೆರಿ ಹ್ಯಾಪಿ. ಓಕೆ ಗುಡ್ ದಟ್ ದಿಸ್ ಸಾರ್ಟ್ ಆಫ್ ವರ್ಕ್ ಈಸ್ ಹ್ಯಾಪನಿಂಗ್ ಎವ್ರಿವೇರ್ ಅಂತ. ಸೊ ಕೈಂಡ್ಲಿ ಟೇಕ್ ಇಟ್ ಫಾರ್ವರ್ಡ್, ಲೆಟ್ ಇಟ್ ಬಿ ಎನ್ ಲಾಂಗ್ ಟರ್ಮ್ ಅಸೋಸಿಯೇಷನ್ ವಿತ್ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆ್ಯಂಡ್ ದಿ ಡಿಸ್ಟ್ರಿಕ್ಟ್ ಆಫೀಸ್, ಸೊ ದಟ್ ಇರೆಸ್ಪೆಕ್ಟಿವ್ ಆಫ್ ಹುವೆವರ್ ಈಸ್ ಇನ್ ದಿ ವೆದರ್ ಅ ಮೇಲ್ ಆಫೀಸರ್ ಆರ್ ಫಿಮೇಲ್ ಆಫೀಸರ್ ಇಸ್ ದೇರ್ ಆಸ್ ಅನ್ ಹೆಲ್ತ್ ಡಿಪಾರ್ಟ್ಮೆಂಟ್ ಹೆಡ್, ಲೆಟ್ ಇಟ್ ಕಂಟಿನ್ಯೂ ಫಾರ್ ಅ ಲಾಂಗ್ ಡ್ಯೂರೇಷನ್. ಖಂಡಿತವಾಗ್ಲೂ ಈ ಒಂದು
ಕೋಆರ್ಡಿನೇಷನ್ ತಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಿ. ಆ್ಯಂಡ್ ಡಾಕ್ಟರ್ ಮೋಹನ್ ಕುಮಾರಿ ಹ್ಯಾಸ್ ನ್ಯೂಲಿ ಜಾಯಿನ್ಡ್ ಅಸ್ ರೀಸೆಂಟ್ಲಿ, ಬಟ್ ಶಿ ಹ್ಯಾಸ್ ಬಿನ್ ವೆರಿ ಇನ್ಸ್ಟ್ರೂಮೆಂಟಲ್ ಇನ್ ಟೇಕಿಂಗ್ ಹರ್ ಟೀಮ್. ಉದಾಹರಣೆಗೆ ಹೇಳೋದು ಆದರೆ, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒನ್ ಆಫ್ ಅವರ್ ಡಾಕ್ಟರ್ಸ್ ಪ್ರಾರ್ಥನೆ ಮಾಡುವಾಗ ಸ್ವಲ್ಪ ನರ್ವಸ್ ಆಗಿ ಕಷ್ಟಪಡ್ತಾ ಇದ್ರು. ಇಮ್ಮಿಡಿಯೇಟ್ಲಿ ಶಿ ವೆಂಟ್ ಟ್ಯಾಪ್ಡರ್ ಶೋಲ್ಡರ್ ಜೊತೆಗೆ ನಿಂತ್ಕೊಂಡು ಅವರು ಹಾಡಾಡಿ ತಗೊಂಡು ಕರ್ಕೊಂಡು ಹೋದ್ರು. ಅವ್ರಿಗೇನು ನರ್ವಸ್ನೆಸ್ ಇತ್ತು. ಸೊ ದಟ್ ಈಸ್ ದಿ ನೇಚರ್ ಆಫ್ ಅ ಲೀಡರ್. ಒಂದು ತಾಲೂಕಿನ ಅಧಿಕಾರಿ ಆಗಿದ್ರೆ ಹೇಗೆ ನಮ್ಮ ಟೀಮನ್ನ ನಾವು ಜೊತೆಗೆ ಕರ್ಕೊಂಡು ಹೋಗ್ಬೇಕು, ಅವ್ರು ಎಡುವುದಾಗ ಅವ್ರಿಗೆ ಇರುವಂಥ ಸಮಸ್ಯೆಗಳನ್ನ ಸಾಲ್ವ್ ಮಾಡೋಗೆ ಅವ್ರಿಗೆ ಬೆಂತಟ್ಟಿ ಕರ್ಕೊಂಡು ಹೋಗುವಂಥದ್ದು. ಐದು ಬೆರಳು ಒಂದೇ ಸಮ ಇರೋದಿಲ್ಲ, ಅವರಲ್ಲಿ ಏನು ಬೆಸ್ಟ್ ಇದೆ ಅದನ್ನ ತಗೊಂಡು ಹೋಗೋದೇ ಒಂದು ಲೀಡರ್ದು ರೆಸ್ಪಾನ್ಸಿಬಿಲಿಟೀಸು. ಸೊ ದಟ್ ಡೆಫಿನೆಟ್ಲಿ ಹ್ಯಾವ್ ಬೀನ್ ಸೀಯಿಂಗ್ ಇನ್ ಆಲ್ ಆಫ್ ದಿ ವಿಮೆನ್ ಆಫೀಸರ್ಸ್ ಔಟ್ ಹಿಯರ್. ಸೊ ಅಂಡ್ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಮೇನ್ ಕಾರ್ಯದರ್ಶಿಯವರು ಆ್ಯಂಡ್ ಪ್ರೆಸಿಡೆಂಟ್ ಆಫ್ ಬಳ್ಳಾರಿ. ಐ ಆಮ್ ಟೋಲ್ಡ್ ದಟ್ ನಮಗೆ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಕೂಡ ರೆಕಗ್ನಿಷನ್ ಸಿಕ್ಕಿದೆ ಬೈ ಗೆಟಿಂಗ್ ಸೆಲೆಕ್ಷನ್ ಅನ್ನೋದು. ಸೊ ತಮ್ಮದು ಏನು ಕೆಲಸ ಕಾರ್ಯಗಳಿದೆ ಅದನ್ನು ಲಾಂಗ್ ಟರ್ಮ್ ಅಸೋಸಿಯೇಷನ್ ಹೆಲ್ತ್ ಆ್ಯಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆಗೆ ಇದೇ ರೀತಿ ಕಂಟಿನ್ಯೂ ಮಾಡಿ ಅನ್ನೋದು ನಂದು ಒಂದು ಈ ವೇದಿಕೆ ಮುಖಾಂತರ ಕೇಳ್ತೇನೆ. ಮತ್ತು ಈ ಕಾರ್ಯಕ್ರಮದು ಸನ್ಮಾನದ ಕುರಿತಾಗಿ ಹೇಳೋದಾದರೆ, ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಕೋವಿಡ್ ಪೀಕ್ ಇರೋ ಡ್ಯೂಟಿಯಲ್ಲಿ ಇನ್ಫ್ಯಾಕ್ಟ್ ಕಂಟೈನ್ಮೆಂಟ್ ಝೋನ್ಸ್ಗೆ ಹೋಗಿ ಅಲ್ಲಿನ ರೋಗಿಗಳದ್ದು ಯಾರಿದ್ದಾರೆ ಕೋವಿಡ್ ಪಾಸಿಟಿವ್, ಐ ಮೀನ್ ಜಸ್ಟ್ ಒಂದು 6 ತಿಂಗಳ ಹಿಂದೆ ರಿವರ್ಸ್ ಮಾಡಿ ಮತ್ತಿನ್ನೊಂದು 6 ತಿಂಗಳು ನೋಡಿದ್ರೆ ಏನೇನು ಮಾಡಿದ್ದೀವಿ ಅಂತಲೇ ನಮಗೆ ಯಾವುದು ಪ್ರತಿದಿನ ಒಂದೊಂದು ಹೊಸ ಗೈಡ್ಲೈನ್ ಬರ್ತಾ ಇತ್ತು, ಪ್ರತಿದಿನ ಒಂದೊಂದು ನ್ಯೂ ಟಾಸ್ಕ್ಸ್ ಬರ್ತಾ ಇತ್ತು, ಎಸ್ ಒ ಪಿಸ್ ನ್ಯೂ ಇರ್ತಾ ಇತ್ತು. ಸೊ ಅಂಥ ಸಮಯದಲ್ಲಿ ಓನ್ಲಿ ಡಿಪಾರ್ಟ್ಮೆಂಟ್ ವಿಚ್ ವಾಸ್ ಸಾರ್ಟ್ ಆಫ್ಟರ್ ಇಸ್ ಹೆಲ್ತ್ ಡಿಪಾರ್ಟ್ಮೆಂಟ್. ಸೊ ಅಂಥ ಸಮಯದಲ್ಲಿ ಯಾರ್ಯಾರು ಎಲ್ಲರೂ ಕಷ್ಟಪಟ್ಟು ಅವರವರ ಪಾರ್ಟ್ ಆಫ್ ವರ್ಕ್ ಅನ್ನ ನೇಚರ್ ಅನ್ನ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ನಾನು ಈ ಒಂದು ಸನ್ಮಾನ ಅನ್ನೋದನ್ನ ನಾನು ಈ ರೀತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಪ್ರತಿಯೊಂದು ಅಧಿಕಾರಿ ಪ್ರತಿಯೊಂದು ಸಿಬ್ಬಂದಿ ಯಾರು ತಮ್ಮ ತನುಮನ ಧನಗಳನ್ನು ಈ 6 ತಿಂಗಳು ಕೋವಿಡ್ ಕಾಲ ಅಥವಾ ಹಿಂದಿನ ಸಮಯದಲ್ಲಿ ತಮ್ಮ ಶಕ್ತಿ ಮೀರಿ ಸಮರ್ಪಣೆಯಿಂದ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೆ ಸಂದ ಗೌರವ ಅಂತ ನಾನು ಒಂದು ಸಾಂಕೇತಿಕವಾಗಿ ಇದನ್ನ ತಗೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಿಂತ ಹೆಚ್ಚಾಗಿ ಖಂಡಿತ ಏನೂ ಅಲ್ಲ, ಬಿಕಾಸ್ ನನಗೆ ಕೂಡ ಬಹಳಷ್ಟು ಮುಜುಗರ ಆಗುತ್ತೆ ಯಾವುದೇ ರೀತಿಯ ಸನ್ಮಾನ ಅಂದರೆ, ಯಾಕಂದರೆ ನಮ್ಮ ಕೆಲಸ ನಾವು ಮಾಡಿದ್ದೀವಿ ಅದರಲ್ಲಿ ಸನ್ಮಾನ ಯಾಕೆ ತಗೊಳ್ಬೇಕು ಅನ್ನೋ ಕ್ವೆಶನ್ ನನಗೆ ಪ್ರತಿ ಸಲ ಬರುತ್ತೆ. ಬಟ್ ಸಂಹೌ ಡಾಕ್ಟರ್ ಇಂದ್ರಾಣಿ ಆ್ಯಂಡ್ ವಿಜಯಲಕ್ಷ್ಮಿ ಎನ್ಶೋರ್ಡ್ ದಟ್ ನಾವು ಇಲ್ಲಿ ಬರಬೇಕು ಅಂತ. ಸೊ ಐ ವಿಲ್ ಟೇಕ್ ದಿಸ್ ಹಾನರ್ ಇನ್ ದಿಸ್ ಬಿಹಾಫ್ ದಟ್ ಇಟ್ ಈಸ್ ಅ ರೆಕಗ್ನಿಷನ್ ಟು ಆಲ್ ದಿ ಆಫೀಸರ್ಸ್ ಆ್ಯಂಡ್ ಸ್ಪೆಷಲಿ ವುಮೆನ್ ಆಫೀಸರ್ಸ್ ಆ್ಯಂಡ್ ವುಮೆನ್ ಸ್ಟಾಫ್ ರೈಟ್ ಫ್ರಮ್ ಲೋವರ್ ಕ್ಯಾಡರ್ ಟು ಹೈಯರ್ ಕ್ಯಾಡರ್ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವ್ರಿಗೆ ಸಂದ ಗೌರವ ಅಂತ ನಾನು ಇವತ್ತು ಅರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಫಾರ್ ಆರ್ಗನೈಸಿಂಗ್ ದಿಸ್. ಮೇ ಬಿ ಆಲ್ ದಿ ಬೆಸ್ಟ್ ವಿಶಸ್ ಟು ದಿ ಎಂಟೈರ್ ಅಸೋಸಿಯೇಷನ್. ಥ್ಯಾಂಕ್ ಯು ಸೋ ಮಚ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.